ಇಟ್ ಮೀನ್ಸ್ ಯು ಆರ್ ಇನ್ ಅ ಹರಿ. ಅದರ ಅರ್ಥ ನೀವು ಅವಸರದಲ್ಲಿದ್ದೀರಾ ಅಂತ, ನಿಮಗೆ ಬಹಳ ಆತುರ ಅಂತ. ನೋಡಿ, ನಿಮಗಿದು ಅರ್ಥ ಆಗಬೇಕು. ಇದರಲ್ಲಿ ಹಲವಾರು ಅಂಶಗಳಿವೆ, ಆದರೆ ಈ ಪದ ಬಳಕೆ ಬಂದಿರೋದು ಬೇರೆ ಕಾಲದಿಂದ. ಲವ್ ಅಟ್ ಫಸ್ಟ್ ಸೈಟ್ ಬಗ್ಗೆ ತಾನೇ ನೀವು ಮಾತಾಡ್ತಾ ಇರೋದು ಅಲ್ವಾ? ಲವ್ ಅಟ್ ಫಸ್ಟ್ ಸೈಟ್ ಒಂದು ಕಾಲದಲ್ಲಿ ಸಾಮಾನ್ಯ ಸಂಗತಿಯಾಗಿತ್ತು. ಆವಾಗ ಹುಡುಗ ಹುಡುಗಿರು ಒಬ್ಬರನ್ನ ಒಬ್ಬರು ನೋಡ್ತಿರಲಿಲ್ಲ ಪ್ರತಿದಿನ. ನಿಮಗೆ ಹುಡುಗಿನ ನೋಡೋದಕ್ಕೆ ಆಗ್ತಾ ಇದ್ದಿದ್ದು ಯಾವಾಗ ಅಂದರೆ, ಇಂಗ್ಲೆಂಡಿನ ಸೀನ್ ನಾನು ಹೇಳ್ತಿರೋದು. ಹುಡುಗಿ ತನ್ನ ತಂದೆ ತಾಯಿ ಜೊತೆ ಗಾಡಿ ಹತ್ತಬೇಕಾದ್ರೆ ನೀವು ಅವಳನ್ನು ನೋಡಿದ್ರಿ, ಅವಳು ನಿಮ್ಮನ್ನು ನೋಡಿದ್ಲು, ಬೂಮ್ ಮಿಂಚು ಹೊಡಿತು. ಈಗ ಅವಳು ನಿಮ್ಮ ಜೊತೆ ಓಡಾಡ್ತಾಳೆ, ಮಾತಾಡ್ತಾಳೆ, ಓದ್ತಾ ಇದ್ದಾಳೆ. ಈಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಟೈಮ್ ತಗೊಳ್ಳೋದು ಒಳ್ಳೇದೇ, ಜಾಸ್ತಿ ಟೈಮ್ ತಗೊಂಡಷ್ಟು ಒಳ್ಳೇದು. ಈ ಪದ ಬಳಕೆ ಎಲ್ಲ ಬಂದಿರೋದು ಇನ್ನೊಂದು ಕಾಲದಿಂದ. ಆಗ ಹುಡುಗ ಹುಡುಗಿಯರ ಮಧ್ಯೆ ಸಂಪರ್ಕ ಇರಲಿಲ್ಲ. ನೀವು ನೋಡಿದ ಮೊದಲನೇ ಹುಡುಗಿನೇ ಬೂಮ್. ನೀವು ಯಾರೋ ಒಬ್ಬರನ್ನ ಇಷ್ಟಪಟ್ಟಿರಬಹುದು, ಅದು ಬೇರೆ ವಿಷಯ. ಆದರೆ ಇದು ಮೂಲತಃ ಸಂಪರ್ಕದ ಕೊರತೆ. ಸಾಕಷ್ಟು ಸಂಪರ್ಕ ಇದ್ದರೆ ನೀವು ಜನರನ್ನು ಸಾವಧಾನದಿಂದ ನೋಡ್ತೀರ, ಮತ್ತೆ ಮಿಂಚು ಹೊಡೆಸ್ಕೊಳ್ಳಲ್ಲ. ನೀವು ಟೈಮ್ ತಗೋತೀರ, ಅದು ಒಳ್ಳೆಯದೇ. ಟೈಮ್ ತಗೊಳ್ಳೋದು ಒಳ್ಳೆಯದೇ, ಗಟ್ಟಿಯಾದ ಸಂಬಂಧಗಳನ್ನು ಬೆಳೆಸೋದಕ್ಕೆ, ಕೊನೆಯವರೆಗೂ ಇರೋಂಥವು. ನೋಡಿ, ನೀವು ಜೀವನದಲ್ಲಿ ಸಂಬಂಧನ ಬೆಳೆಸೋದು ಯಾಕೆ ಅಂದರೆ, ಎಲ್ಲೋ ಒಂದು ಕಡೆ ನಿಮ್ಗನ್ಸುತ್ತೆ ಒಬ್ರಿಗಿಂತ ಇಬ್ಬರು ಒಳ್ಳೆಯದು ಅಂತ, ಅಲ್ವಾ? ಒಬ್ರಿಗಿಂತ ಇಬ್ಬರು ನಿಮಗೆ ಚೆನ್ನಾಗಿರಬಹುದು, ಆದರೆ ನೀವೊಂದು ತಲೆನೋವಾಗಿರಬಹುದು ಸಂಬಂಧದಲ್ಲಿ, ಹೌದು? ಆದ್ದರಿಂದ ಜೀವನದಲ್ಲಿ ಯಾವುದೇ ಆಳವಾದ ಸಂಬಂಧವನ್ನು ಬೆಳೆಸೋದಕ್ಕಿಂತ ಮುಂಚೆ ಮೊದಲನೇದಾಗಿ ಇದನ್ನು ನೋಡ್ಕೊಳ್ಳಿ, ಇದು ಸಮರ್ಥವಾಗಿದೆಯಾ ಜಗತ್ತಿನ ಎಲ್ಲ ವಿಷಯಗಳಿಗೆ? ಯಾಕೆ ಅಂದರೆ ತಾರುಣ್ಯ ಇದನ್ನು ರೂಪಿಸ್ಕೊಳ್ಳೋ ಸಮಯ. ಜೀವಿಸೋ ಅವಸರದಲ್ಲಿರಬೇಡಿ, ಜೀವಿಸೋ ತರಾತುರಿ ಬೇಡ, ಬೆಳೆಯೋ ಸಮಯದಲ್ಲಿ. ತಮಿಳುನಾಡಿನಲ್ಲಿ, ದಕ್ಷಿಣ ಭಾರತದಲ್ಲಿ ರೈತರಲ್ಲಿ ಒಂದು ತಿಳುವಳಿಕೆ ಇದೆ, ಮಾವಿನ ರೈತರು ವಿಶೇಷವಾಗಿ. ನೀವೊಂದು ಮಾವಿನ ಗಿಡವನ್ನು ನೆಟ್ಟರೆ 12-14 ತಿಂಗಳೊಳಗೆ ಸೀಸನ್ ಬಂದಾಗ ಹೂ ಬಿಡುತ್ತೆ. ಆದರೆ ನೀವು ನೋಡಬಹುದು, ರೈತರು ಹೋಗಿ ಎಲ್ಲ ಹೂಗಳನ್ನು ಕಿತ್ತು ಹಾಕ್ತಾರೆ. ಯಾಕೆಂದರೆ ಹಣ್ಣಾಗೋದಕ್ಕೆ ಬಿಟ್ಟರೆ ಒಂದೋ ಎರಡೋ ಹಣ್ಣು ಬಿಡುತ್ತೆ ಮೊದಲನೇ ಸೀಸನ್ನಲ್ಲೇ. ಆದರೆ ಹಂಗೆ ಮಾಡಿದ್ರೆ ಆ ಮರ ಪೂರ್ತಿ ದೊಡ್ಡದಾಗಿ ಬೆಳೆಯೋದಿಲ್ಲ. ಹಾಗಾಗಿ ಮೊದಲ 3 ವರ್ಷ ಎಲ್ಲ ಹೂಗಳನ್ನು ಕಿತ್ತು ಹಾಕ್ತಾರೆ. ಮರ ಸಾಕಷ್ಟು ಗಟ್ಟಿಯಾಗಿ ಬೆಳೆದಾಗ ಮಾತ್ರ ಹಣ್ಣು ಬಿಡೋದಕ್ಕೆ ಬಿಡ್ತಾರೆ. ಅದರಿಂದ ಬೆಳೆಯೋದಕ್ಕೊಂದು ಕಾಲ ಇದೆ, ಜೀವಿಸೋದಕ್ಕೊಂದು ಕಾಲ ಇದೆ. ಬಹಳ ಬೇಗ ಜೀವಿಸೋದಕ್ಕೆ ಪ್ರಯತ್ನಿಸಿದರೆ ಆಗ ನೀವೇ ನೋಡ್ತೀರ, ಬೆಳವಣಿಗೆ ಆಗಲ್ಲ. ಯಾಕೆಂದರೆ ಬೆಳವಣಿಗೆಗೆ ಒಂದು ನಿರ್ದಿಷ್ಟ ಕಾಲ ಇದೆ. ಆಗ ಸುಲಭವಾಗುತ್ತೆ, ಆಮೇಲೆ ಆಗಲ್ಲ ಅಂತ ಅಲ್ಲ, ಆವಾಗ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಜೀವನ ನಿಮ್ಮನ್ನು ಬೇರೆ ಬೇರೆ ವಿಧಗಳಲ್ಲಿ ತೊಡಗಿಸುತ್ತೆ. ಅದರಿಂದ ಹರೆಯದಲ್ಲಿದ್ದಾಗ, ಓದೋವಾಗ ಇದು ಬೆಳೆಯೋ ಸಮಯ. ಎಲ್ಲ ಸ್ತರಗಳಲ್ಲೂ, ದೈಹಿಕ, ಮಾನಸಿಕ, ಭಾವನಾತ್ಮಕ, ಶಕ್ತ್ಯಾತ್ಮಕ, ಎಷ್ಟು ಆಗುತ್ತೋ ಅಷ್ಟು ಬೆಳಿಬೇಕು. ನಂತರ ಜೀವಿಸಿ. ಬಹಳ ಬೇಗ ಜೀವಿಸೋದಕ್ಕೆ ಪ್ರಯತ್ನಿಸಿದರೆ ನಿಮ್ಮಲ್ಲಿ ಅಷ್ಟೊಂದು ಸತ್ವ ಇರಲ್ಲ. ನಿಮ್ಮಲ್ಲಿ ಅಷ್ಟಾಗೇನು ಸತ್ವ ಇಲ್ಲ ಅಂದರೆ, ನೀವು ಸಂಬಂಧ ಬೆಳೆಸೋ ವ್ಯಕ್ತಿ ಅವರೇನಾದರೂ ಚೆನ್ನಾಗಿ ಬೆಳೆದ್ರೆ ನಿಮ್ಮನ್ನು ನೋಡಿ ಆಶ್ಚರ್ಯ ಪಡ್ತಾರೆ, ಯಾಕಾದರೂ ಇವ್ರ ಜೊತೆ ಸಿಕ್ಕಾಕೊಂಡೆ ಅಂತ. ಹೌದು,